ಪಕ್ಷದ ಜೊತೆ ಕಾರ್ಯಕರ್ತರೊಡನೆ ಎಲ್ಲ ಚಟುವಟಿಕೆಗಳು ಭಾಗವಹಿಸಿ ಪಕ್ಷದ ಕಾರ್ಯಕರ್ತರಲ್ಲಿ ಹುರಿದುಂಬಿಸುತ್ತಾ ಬಂದಿದ್ದಾರೆ. ಆದ್ದರಿಂದ ಈ ಬರುವ ವಿಧಾನಸಭಾ ವಿಜಯಪುರ ನಗರಕ್ಕೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ಗೆ ನಾವು ಮೊನ್ನೆ ಬೆಂಗಳೂರಿಗೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಬಂದಿದ್ದೀವಿ. ಅದರಂತೆ ಅವರ ಒಂದು ಕ್ವಾರ್ಟರ್ ಅಂದ್ರೆ ಅವರಿಗೆ ಟಿಕೆಟ್ ಕೊಟ್ಟರು ಅಂದ್ರೆ ಒಂದು ವಿಜಯಪುರ ಜಿಲ್ಲೆಗೆ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ಬರ್ತದೆ ಅಂತ ನನ್ನ ಅನಿಸಿಕೆ. ಯತ್ನಾಳ್ ಅವರು ಈಗ ಹಾಲಿ ಶಾಸಕರಿದ್ದು ಅವರು ರಾಜ್ಯ ನಾಯಕರಿದ್ದಾರೆ. ಬೇರೆ ಕ್ಷೇತ್ರ ಕೊಟ್ಟರೆ ನಮಗೆ ಪ್ಲಸ್ ಪಾಯಿಂಟು ಹಾಕದ ಮತ್ತು ಅದರಿಂದ ಸುತ್ತಮುತ್ತಲಿರುವ ಮೂರ್ನಾಲ್ಕು ಕ್ಷೇತ್ರಕ್ಕೆ ಅವ್ರದ್ದು ಅನುಕೂಲ ಆಗ್ತದೆ. ಅದಕ್ಕೆ ಅವ್ರಿಗೆ ಬೇರೆ ಕ್ಷೇತ್ರ ಒಂದು ಯಾವುದಾದ್ರು ಕೊಟ್ಟು ಅಪ್ಪಾಸಾಹೇಬ್ ಪಟ್ನ ಶೆಟ್ಟಿಯವರಿಗೆ ಇಲ್ಲಿ ವಿಜಯಪುರ ನಗರ ಕೊಟ್ಟಿದ್ದಾದ್ರೆ ಒಂದು ಕಾಂಬಿನೇಷನ್ದಲ್ಲಿ ಜಯಭೇರಿ ಆಕದೆ ಮತ್ತು ಪಕ್ಷಕ್ಕೂ ಒಳ್ಳೇದಾಕಂತೇಳಿ ನಾನು ತಿಳಿ. ನಿಗಮ ಆಗಿರ್ಬೋದು, ಸಾಕಷ್ಟು ನಮ್ಮ ಸರ್ಕಾರ ಏನು ಮಾಡಿದೆ ಆ ಕೆಲಸದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ 8 ಕ್ಷೇತ್ರದ 7 ಕ್ಷೇತ್ರ ಅಂದ್ರೆ ಒಂದು ಮೀಸಲು ಕ್ಷೇತ್ರವನ್ನು ಬಿಟ್ಟು 7 ಕ್ಷೇತ್ರದಲ್ಲಿ ಯಾವ್ದಾದ್ರು ಕ್ಷೇತ್ರದಲ್ಲಿ ನಿಂತ್ರೂ ಗೆಲ್ತಾರ. ಆದ್ರೂ ಅವರು ರಾಜ್ಯ ನಾಯಕರು ಇರುವುದರಿಂದ, ಜನಪ್ರಿಯತೆ ಇರುವುದರಿಂದ ಅವರಿಗೆ ಬೇರೆ ಕಡೆ ಕೊಟ್ರೆ ಒಳ್ಳೇದಾಗ್ತೈತಿ. ಇಲ್ಲಿ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರು ನಗರ ಕ್ಷೇತ್ರದಿಂದ ಯಾಕೆ ನಾವು ಬಯಸ್ತೇವೆ ಅಂದ್ರೆ ಇಲ್ಲಿ ಬಣಿಗಾರ ಸಮುದಾಯಕ್ಕೆ ಹೋಗಸಲ ಅನ್ಯಾಯ ಆಗಿದೆ. ಅದು ಅನ್ಯಾಯ ಸರಿಪಡಿಸದಂಗು ಆಗುತ್ತೆ, ಯಾಕಂದ್ರೆ ಹೋಗಸಲ ಬಣಿಗಾರ ಸಮಾಜಕ್ಕೆ ಕೊಟ್ಟಿಲ್ಲ. ಇದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಏನಿರುವುದಂದ್ರೆ ಒಂದು ಜಾತಿ ಸಮೀಕರಣ ಮಾಡ್ಬೇಕಂತ ಒಂದು ಇರುವಂತ ನಮ್ಮ ಪಕ್ಷ. ಯಾವುದೇ ಜಾತಿಗೆ ಅನ್ಯಾಯ ಆಗಲಾರಂತ ನೋಡ್ಕೊಂಡು ಹೋಗುವಂತ ನಮ್ಮ ಪಕ್ಷ. ಹೋಗಸಲ ಅನ್ಯಾಯ ಆದ್ರೂ ಕೂಡ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಪಕ್ಷ ನಿಷ್ಠೆಯಾಗಿ ಪಕ್ಷದ ಪರವಾಗಿ ಸಾಕಷ್ಟು ಕಾರ್ಯಕರ್ತರ ಜೊತೆ ಕೂಡಿ ಯಾವುದೇ ರೀತಿಯನ್ನು ಅಪಸ್ವರ ಎತ್ತಲಾರದೆ ತಾವು ಪಕ್ಷ ನಿರ್ಣಯ ತಂದು ಬದ್ಧರಾಗಿ ಕೆಲಸ ಮಾಡ್ಕೋತ ಬಂದರು. ಅದೇ ರೀತಿ ನಾವು ಕೂಡ ಏನು ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಮಾರ್ಗದಲ್ಲೇ ನಾವು ಕೂಡ ಪಕ್ಷ ನಿಷ್ಠೆಯಾಗಿ ಕೆಲಸ ಮಾಡ್ಕೋತ ಬಂದಿ. ಅವರಿಗೆ ಅನ್ಯಾಯ ಆಗಬಾರ್ದು, ಆ ಸಮಾಜಕ್ಕೂ ಅನ್ಯಾಯ ಆಗಬಾರ್ದು. ಎಲ್ಲರೂ ಏನ್ರಿ, ನಾವು ಇಷ್ಟೆಲ್ಲ ಜಿಲ್ಲೆಯಲ್ಲಿ ಇಷ್ಟು ಜನಸಂಖ್ಯೆ ಇರುವಂತ ನಮ್ಮ ಸಮಾಜಕ್ಕೆ ಎಲ್ಲಿ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಹೋಗಸಲ ಎಲ್ಲರೂ ಬಹಳ ಇದು ಮಾಡಿದ್ದಾರೆ. ಆದ್ರೂ ಮುಂಬರುವ ದಿನಗಳಲ್ಲಿ ಒಳ್ಳೇದಾಗ್ತಿತ್ತು ಅಂತ ಹೇಳಿ ನಾವು ಇಡೀ ಸಮಾಜಕ್ಕೆ ನಾವು ಮನವಿ ಮಾಡ್ಕೋತ ಬಂದೇವೆ. ಕೆಲವೊಂದು ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಈ ವಣಿಜಿಗರ ಸಮಾಜಕ್ಕೆ ಅದೇ ರೀತಿ ಹೋಗಸಲಾದಂತ ಅನ್ಯಾಯವನ್ನು ಈ ಸಲ ಸರಿಪಡಿಸ್ರಿ ಅಂತೇಳಿ ನಾವು ವರಿಷ್ಠರಿಗೆ ಎಲ್ಲರಿಗೂ ಮನವಿ ಮಾಡ್ಕೊಂಡೇವಿ. ಈಗ ಬಸನಗೌಡ ಪಾಟೀಲ್ ಅವ್ರಿಗೆ ಕೂಡ ಅವ್ರಿಗೆ ನಾವೇನು ಇಲ್ಲ, ನಮ್ಮ ನಾಯಕರವರು ಅವ್ರ ಬಗ್ಗೆ ಎಲ್ಲಿ ಆದರೂ ನಿಂತರೂ ಕೂಡ ಅವ್ರು ಆಯ್ಕೆ ಆಗ್ತಾರೆ. ಅವರಿಗೆ ಅಲ್ಲೇ ಕೊಟ್ಟರೆ ಎಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೋಗಸಲ ಎಲ್ಲಿ ನಮ್ಮ ಪಕ್ಷ ಬಂದಿಲ್ಲ ಅಲ್ಲಿ ನೋಡ್ಕೊಂಡು ಅವ್ರ ಕಡೆ ಒಂದು ಕಡೆ ವ್ಯವಸ್ಥೆ ಮಾಡಿ ಇಲ್ಲೇನೈತಲ್ಲ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವ್ರು ಕೂಡ ನಾವು ಪ್ಲಸ್ ಆತೇವೆ. ಅದಕ್ಕೋಸ್ಕರ ಇಡೀ ನಾವು ನಮ್ಮ ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ತಮ್ಮ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದಿಟ್ಟೆ ಇಬ್ಬರಿಗೆ ಒಂದ್ ಕಡೆ ವ್ಯವಸ್ಥೆ ಮಾಡಿದ್ರೆ ಇಡೀ ಕಾರ್ಯಕರ್ತರವನ್ನು ಜಪ್ಕೊಂಡು ಹೋಗುವಂತ ಕೆಲಸವನ್ನು ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಇಡೀ ಪಕ್ಷದ ನಿರ್ಣಯದಂತೆ ನಾವೆಲ್ಲರೂ ಬದ್ಧರಾಗಿರ್ತೇವೆ ಅಂತ ಹೇಳಿ.